ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಧಾರವಾಡ ಕೆ ಎಸ್ ಐ ಎ ಎಸ್ ಸ್ಟಡಿ ಸರ್ಕಲ್ ಕ್ಲಾಸಿಕ್ ವತಿಯಿಂದ ಜಿಯೋಗ್ರಫಿ ಉಪನ್ಯಾಸಕರಾದ ನಾನು ನಿಮ್ಮ ಮಂಜುನಾಥ್ ಚಾಪಲ್ ಇಂದು ನಾವು ಕೆಲವು ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳ ಬಗ್ಗೆ ಮಾತಾಡೋಣ ನೋಡಿ ಭಾರತದ ಬುಡಕಟ್ಟು ಜನಾಂಗಗಳ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವಾರು ಪ್ರಶ್ನೆಗಳು ಈಗಾಗಲೇ ಕೇಳಿದ್ದಾರೆ ಈ ಕೆ ಪಿ ಎಸ್ಸಿಯಲ್ಲಿ ಹೋದರೆ ಒಂದು ಕಡೆ ಬುಡಕಟ್ಟು ಜನಾಂಗ ಕೊಡ್ತಾರೆ ಒಂದು ಕಡೆ ರಾಜ್ಯಗಳನ್ನು ಕೊಡ್ತಾರೆ ಹೊಂದಿಸಿ ಬರೆಯಿರಿ ಅಂತ ಮಾಡ್ತಾರೆ ನಮ್ಮದು ಕೆ ಎಸ್ ಪಿ ಒಳಗಡೆ ಪಿ ಸಿ ಪಿ ಎಸ್ ಐ ಅಲ್ಲಿ ಬಂದರೆ ನೇರವಾದ ಪ್ರಶ್ನೆಗಳೇ ಕೇಳ್ತಾರೆ ಈ ಒಂದು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಬರುತ್ತದೆ ಅಂತ ಕೇಳ್ತಿರ್ತಾರೆ ಹಾಗಾಗಿ ಬುಡಕಟ್ಟು ಜನಾಂಗಗಳನ್ನು ಯಾವ ಮೆಥಡ್ ಆಗಿ ಓದಿದ್ರೆ ನಮಗೆ ಈಸಿ ಅಂತ ನಾನು ಹೇಳ್ಕೊಡ್ತೀನಿ ಹಲವಾರು ಬುಡಕಟ್ಟು ಜನಾಂಗಗಳು ಬರ್ತವೆ ಅದರ ಕೆಲವೊಂದು ಅವತ್ತು ಪ್ರಮುಖ ಬುಡಕಟ್ಟು ಜನಾಂಗಗಳನ್ನು ಯಾವ ರೀತಿ ಓದ್ಕೊಂಡ್ರೆ ನೆನ್ಪಿಡಲು ಸಾಧ್ಯ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಎಸ್ ನೋಡಿ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗ ನೀವು ಬುಡಕಟ್ಟು ಜನಾಂಗ ಆಗಲಿ ನೃತ್ಯಗಳಾಗಲಿ ಭಾರತದ ಯಾವುದೇ ವಿವಿಧ ಪ್ರದೇಶಗಳನ್ನು ನಾವು ಗುರುತಿಸ್ಬೇಕಾದ್ರೆ ಲೀಸ್ಟ್ ಮಾಡಬೇಡಿ ಮ್ಯಾಪ್ ತ್ರೋನೇ ನೀವೇನು ಮಾಡಬೇಕಾಗುತ್ತೆ ಗುರುತಿಸಾ ಹೋಗಬೇಕಾಗುತ್ತೆ ಆವಾಗ ಆ ಮ್ಯಾಪ್ ನಿಮ್ಮ ಮೈಂಡಲ್ಲಿ ಉಳಿಯಲು ಸಾಧ್ಯ ಹೌದಾ ಅದು ಯಾವ ರೀತಿ ಅಂತ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ನೋಡಿ ಎಸ್ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗದಲ್ಲಿ ನಾವು ಒಂದು ಕಡೆಯಿಂದ ಬರೋಣ ನೋಡಿ ಈಗ ಹಿಮಾಚಲ ಪ್ರದೇಶ್ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಭಾಗ ಹಿಮಾಚಲ ಪ್ರದೇಶ್ ಹಿಮಾಚಲ ಪ್ರದೇಶ ಇಲ್ಲಿ ಗಿಡ್ಡ ಎನ್ನುವಂಥ ಪ್ರಮುಖ ಬುಡಕಟ್ಟು ಜನಾಂಗ ಬರ್ತೈತಿ ಯಾವುದು ಗಿಡ್ಡ ಹಿಮಾಚಲ ತಪ್ಪಲಿನ ಪ್ರದೇಶದಲ್ಲಿ ವಾಸ ಮಾಡುವ ಬುಡಕಟ್ಟು ಜನಾಂಗ ಗಿಡ್ಡ ಎನ್ನುವಂಥ ಬುಡಕಟ್ಟು ಜನಾಂಗ ಹಿಮಾಚಲ ಪ್ರದೇಶ ಈಗ ಹಿಮಾಚಲ ಪ್ರದೇಶದ ಗಿಡ್ಡ ಎನ್ನುವಂಥ ಬುಡಕಟ್ಟು ಜನಾಂಗ ಆದಮೇಲೆ ನಾವು ಸೀದಾ ನೇರವಾಗಿ ಸಿಕ್ಕಿಂಗೆ ಬರೋಣ ಸಿಕ್ಕಿಂನಲ್ಲಿ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಇದೆ ಆ ಸಿಕ್ಕಿಂನಲ್ಲಿ ಕಂಡುಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದಂದ್ರೆ ಲ್ಯಾಪ್ಚಾ 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 ಎನ್ನುವಂಥ ಬುಡಕಟ್ಟು ಜನಾಂಗ ಸಿಕ್ಕಿಂ ನಾವು ಹಿಮಾಚಲ ಪ್ರದೇಶದಲ್ಲಿ ನೋಡಿದ್ದೆ ಯಾರು ಗಿಡ್ಡ ಅಲ್ಲಿಂದ ಸಿಕ್ಕಿಂ ಸಿಕ್ಕಿಂನಲ್ಲಿ ಯಾರು ಲ್ಯಾಪ್ಚಾ ಲ್ಯಾಪ್ಚಾ ಎನ್ನುವಂಥ ಬುಡಕಟ್ಟು ಜನಾಂಗ ಸಿಕ್ಕಿಂ ಇಲ್ಲಿ ಆದ ನಂತರ ನೆಕ್ಸ್ಟು ಅರುಣಾಚಲ ಪ್ರದೇಶದಲ್ಲಿ ಒಂದು ಬುಡಕಟ್ಟು ಜನಾಂಗ ಬರುತ್ತೆ ಆ ಅರುಣಾಚಲದಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಅಪ್ಟಾಮಿ ನೋಡಿ ನಾನು ಒಂದು ತ್ರೋ ಒಂದು ಕಡೆಯಿಂದ ಬರ್ತಾ ಇದ್ದೀನಿ ಅಪ್ಟಾಮಿ ಎನ್ನುವಂತ ಬುಡಕಟ್ಟು ಜನಾಂಗ ಇಲ್ಲಿ ಅರುಣಾಚಲ ಪ್ರದೇಶ್ ಅರುಣಾಚಲ ಪ್ರದೇಶ ಅಪ್ಟಾಮಿ ಅಪ್ಟಾಮಿ ಎನ್ನುವಂಥ ಬುಡಕಟ್ಟು ಜನಾಂಗ ಸ್ವಲ್ಪ ನಾವು ಕೆಳಗಡೆ ಬಂದ್ರೆ ನಾಗಾಲ್ಯಾಂಡ್ ಅನ್ನುವಂಥ ಒಂದು ಚಿಕ್ಕ ರಾಜ್ಯ ಬರುತ್ತೆ ಈ ನಾಗಾಲ್ಯಾಂಡ್ ನಲ್ಲಿ ಕಂಡು ಒಂದು ಪ್ರಮುಖ ಬುಡಕಟ್ಟು ಜನಾಂಗ ನಾಗ ನಾಗ ಬುಡಕಟ್ಟು ಜನಾಂಗ ಹೌದಾ ನಾಗ ಎನ್ನುವಂಥ ಬುಡಕಟ್ಟು ಜನಾಂಗ ನಾಗಾಲ್ಯಾಂಡ್ ಕೆಳಗಡೆ ಬಂದ್ರೆ ಇಲ್ಲಿ ಮಣಿಪುರ ಎನ್ನುವಂಥ ಒಂದು ಚಿಕ್ಕ ರಾಜ್ಯ ಬರುತ್ತೆ ಆ ಮಣಿಪುರ್ ಮಣಿಪುರದಲ್ಲಿ ಕಂಡು ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಅಂದ್ರೆ ಕುಕಿ ಕುಕಿ ಮತ್ತು ಮಿಕರ್ಸಿ ಮಿಕರ್ಸಿ ಕುಕಿ ಮಿಕರ್ಸಿ ಎನ್ನುವಂಥ ಎರಡು ಪ್ರಮುಖ ಬುಡಕಟ್ಟು ಜನಾಂಗ ಮಣಿಪುರ್ ರಾಷ್ಟ್ರದಲ್ಲಿ ಸಾರಿ ಮ ಮಣಿಪುರ್ ರಾಜ್ಯದಲ್ಲಿ ಕಂಡು ಬರ್ತಾರೆ ಎಸ್ ಈ ಮಣಿಪುರ ಆದಮೇಲೆ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಮೆಜೋರಂ ಎನ್ನುವಂಥ ಇನ್ನೊಂದು ಚಿಕ್ಕ ರಾಜ್ಯ ಬರುತ್ತೆ ಮೆಜೋರಂ ಇಲ್ಲಿ ಕಂಡು ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಲುಷಿಯಾ ನೆನ್ಪಿಟ್ಕೊಳ್ಳಿ ಲುಷಿಯಾ ಒಂದು ಕಡೆಯಿಂದ ಬರಬೇಕು ನೋಡಿ ನಾನು ಹಿಮಾಚಲ ಪ್ರದೇಶ ಇದ್ದೆ ನೆಕ್ಸ್ಟ್ ಸಿಕ್ಕಿಂ ಬಂದೆ ಅರುಣಾಚಲ ಪ್ರದೇಶ ಬಂದೆ ನಾಗ ನಾಗಾಲ್ಯಾಂಡ್ ಬಂದೆ ಮಣಿಪುರ್ ಬಂದೆ ಈಗ ಮಿಜೋರಾಂ ಈಗ ನಾನು ನೇರವಾಗಿ ಎಲ್ಲಿ ಹೋಗ್ತೀನಿ ಅಂತಂದ್ರೆ ನೆಕ್ಸ್ಟ್ ಮೆಘಾಲಯ ಮೇಘಾಲಯ ಈ ಮೇಘಾಲಯದಲ್ಲಿ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಇರ್ತದೆ ಯಾವುದಂತಂದರೆ ಕಾಸಿ ಮತ್ತು ಗಾರೋ ಎನ್ನುವಂಥ ಬುಡಕಟ್ಟು ಜನಾಂಗ ಕಾಸಿ ಗಾರೋ ಕಾಸಿ ಗಾರೋ ಎನ್ನುವಂಥ ಬುಡಕಟ್ಟು ಜನಾಂಗ ಮೇಘಾಲಯದಲ್ಲಿ ಕಂಡು ಬರ್ತಾರೆ ಎಸ್ ಈಗ ನಾವು ನೆಕ್ಸ್ಟ್ ಈ ಕಡೆ ವೆಸ್ಟ್ ಬೆಂಗಾಳಿಗೆ ಬರೋಣ ವೆಸ್ಟ್ ಬೆಂಗಾಳದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಬಹಳ ಇಂಪಾರ್ಟೆಂಟ್ ಬಹಳ ಸರ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ ಸಂತಾಲರು ಸಂತಾಲರು ನೋಡಿ ವೆಸ್ಟ್ ಬೆಂಗಾಳದಲ್ಲಿ ಯಾರು ಸಂತಾಲರು ಎನ್ನುವಂಥ ಬುಡಕಟ್ಟು ಜನಾಂಗ ಕಂಡು ಬರ್ತದೆ ಎಸ್ ಇದಾದ ನಂತರ ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಬಂದರೆ ಒಡಿಸ್ಸಾ ಸ್ವಲ್ಪ ಕೆಳಗಡೆ ಬಂದರೆ ಒಡಿಸ್ಸಾ ಒಡಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಕೊಂಡ 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 ಎನ್ನುವಂಥ ಬುಡಕಟ್ಟು ಜನಾಂಗ ಒಡಿಸ್ಸಾದಲ್ಲಿ ಕಂಡು ಬರ್ತಾರೆ ಓಕೆ ಈಗ ಜಸ್ಟ್ ಸ್ವಲ್ಪ ಕೆಳಗಡೆ ಬಂದರೆ ಆಂಧ್ರ ಪ್ರದೇಶ್ ಎ ಪಿ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗ ರಂಪಾ ನೋಡಿ ನಾನು ಒಂದು ಕಡೆಯಿಂದ ಯಾವ ರೀತಿ ಬರ್ತಾ ಇದ್ದೀನಿ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಲೀಸ್ಟ್ ಮಾಡಬೇಡಿ ಲೀಸ್ಟ್ ಮಾಡಿದರೆ ಕನ್ಫ್ಯೂಸ್ ಆಗುತ್ತೆ ಮ್ಯಾಪ್ ಮುಖಾಂತರ ಹೋಗಿ ಎಸ್ ಈಗ ನಾವೆಲ್ಲಿದ್ದೀವಿ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲಿ ಯಾರು ರಂಪಾ ನೆಕ್ಸ್ಟ್ ಹೋಗೋಣ ಸೀದಾ ತಮಿಳ್ನಾಡು ತಮಿಳ್ನಾಡಿನಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗ ತಮಿಳುನಾಡು ತಮಿಳುನಾಡಿನಲ್ಲಿ ತೋಡ ತೋಡಿಗ ಅಂತಲೂ ಕರೀತಾರ ತೋಡ ಮತ್ತು ಬಡಗ ನೀಲಗಿರಿ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇರ್ತೈತಿ ತೋಡಿಗ ತೋಡ ಅಂತನೂ ಕರೀತಾರ ಬಡಗ ಎನ್ನುವಂಥ ಬುಡಕಟ್ಟು ಜನಾಂಗ ತಮಿಳುನಾಡು ತಮಿಳುನಾಡು ಆದ್ಮೇಲೆ ನೆಕ್ಸ್ಟ್ ಸೀದಾ ಕೇರಳ ಕೇರಳ ಕೇರಳದಲ್ಲಿ ಕಂಡು ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಅಂತಂದ್ರೆ ಕೇರಳದಲ್ಲಿ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಉರಾಲಿಸ್ ನೆನ್ಪಿಟ್ಕೊಳ್ಳಿ ಉರಾಲಿಸ್ ಕೇರಳದಲ್ಲಿದ್ದೀವಿ ನಾವೀಗ ತಮಿಳುನಾಡು ಮುಖಾಂತರ ಕೇರಳ ಬಂದೀವಿ ನೆಕ್ಸ್ಟ್ ಬರೋಣ ಸೀದಾ ನಮ್ಮ ಒಂದು ರಾಜ್ಯ ಯಾವುದು ಕರ್ನಾಟಕ ಕೆ ಎ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗ ನಿಮಗೆ ಗೊತ್ತಿದೆ ಸೋಲಿಗ ಸೋಲಿಗ ಎಲ್ಲಿ ಬರ್ತಾರೆ ಅಂದ್ರೆ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಮಲೆಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಅಂತ ಇದು ಬರ್ತಾವಲ್ಲ ಪೂರ್ವ ಘಟ್ಟಗಳಲ್ಲಿವು ಆ ಪೂರ್ವ ಘಟ್ಟಗಳಲ್ಲಿ ಕಂಡು ಸೋಲಿಗ ಎನ್ನುವಂಥ ಬುಡಕಟ್ಟು ಜನಾಂಗ ಇದು ಪ್ರಮುಖ ಇನ್ನೂ ಹಲವಾರು ಬರ್ತಾರೆ ಸಿದ್ಧಿ ಅಂತ ಬರ್ತಾರೆ ಕಾಡು ಕುರುಬ ಜೇನು ಕುರುಬ ಹಕ್ಕಿ ಪಿಕ್ಕಿ ಅಂತ ಕೆಲವು ಬುಡಕಟ್ಟು ಜನಾಂಗ ಬರ್ತಾರೆ ಇದು ಪ್ರಮುಖ ನಾ ಯಾವ ರೀತಿ ಕಲಿಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಸೋಲಿಗ ಜಸ್ಟ್ ಮೇಲೆ ಹೋದರೆ ಮಹಾರಾಷ್ಟ್ರ ಎಮ್ ಎಚ್ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಅಂತಂದರೆ ವರ್ಲಿ ವರ್ಲಿ ಅಥವಾ ವರ್ಲಿ ವರ್ಲಿ ಎನ್ನುವಂಥ ಬುಡಕಟ್ಟು ಜನಾಂಗ ಮಹಾರಾಷ್ಟ್ರ ಎಸ್ ನೆಕ್ಸ್ಟ್ ಬರೋಣ ಸೀದ ಗುಜರಾತ್ ಕಮ್ ಟು ಗುಜರಾತ್ ಗುಜರಾತ್ನಲ್ಲಿ ಕಂಡುಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಪಟೇಲ ಪಟೇಲ ಎನ್ನುವಂಥ ಬುಡಕಟ್ಟು ಜನಾಂಗ ಗುಜರಾತ್ ಗುಜರಾತ್ ಟು ನೆಕ್ಸ್ಟ್ ನಾವು ಸೀದಾ ಹೋಗೋಣ ರಾಜಸ್ಥಾನ್ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಕಂಡುಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಮೀನರು ಇಂಪಾರ್ಟೆಂಟ್ ಬಹಳ ಬಹಳ ಇಂಪಾರ್ಟೆಂಟ್ ಮೀನರು ನಿಮ್ಮ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಯು ಪಿ ಎಸ್ ಸಿ ಅತಿ ಹೆಚ್ಚು ಪಾಸ್ ಮಾಡುವಂಥ ಒಂದು ಬುಡಕಟ್ಟು ಜನಾಂಗ ಇದು ಮೀನರು ಹೌದಾ ಎಸ್ ಈಗ ನೆಕ್ಸ್ಟು ಮಧ್ಯಪ್ರದೇಶ್ ಸೆಂಟ್ರ್ ನೋಡಿ ನಾವು ಸುತ್ತ ಹರ್ತ ಹರಿತ 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 ಕೊನೆಯದಾಗಿ ಮಧ್ಯಪ್ರದೇಶ್ ಬಂದೀವಿ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದಂತಂದರೆ ಬಿಲ್ಲರು ಬಿಲ್ಲರು ಮತ್ತು ಮುರಾರಿ ಬಿಲ್ಲರು ಮುರಾರಿ ಎನ್ನುವಂಥ ಬುಡಕಟ್ಟು ಜನಾಂಗ ಮಧ್ಯಪ್ರದೇಶ ಈ ಮಧ್ಯಪ್ರದೇಶದ ಸ್ವಲ್ಪ ಬಾಜು ಹೋದರೆ ಮಧ್ಯ ಇಲ್ಲಿ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಎನ್ನುವಂಥ ಎರಡು ರಾಜ್ಯಗಳು ಬರ್ತಾವ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಛತ್ತೀಸ್ಗಢ ಜಾರ್ಖಂಡ್ ಛತ್ತೀಸ್ಗಢ ಜಾರ್ಖಂಡದಲ್ಲಿ ಎರಡು ಬುಡಕಟ್ಟು ಜನಾಂಗ ಜಾರ್ಖಂಡದಲ್ಲಿ ಮುಂಡಾ ನೆನ್ಪಿಟುವಳಿ ಮುಂಡಾ ಬಿರ್ಸಾ ಮುಂಡಾ ಏರ್ಪೋರ್ಟ್ ಗೊತ್ತಿರ್ಬೇಕು ನಿಮಗೆ ಮುಂಡಾ ಎಸ್ ಮುಂಡಾ ಇರೋದು ಜಾರ್ಖಂಡ್ ಅದರ ಮೇಲ್ಗಡೆ ಹೋದಂತಂದ್ರೆ ಇಲ್ಲಿ ಗೊಂಡ 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 ಎಲ್ಲಿ ಛತ್ತೀಸ್ಗಢದಲ್ಲಿ ಗೊಂಡ ಜಾರ್ಖಂಡ್ ದಲ್ಲಿ ಮುಂಡಾ ಎಸ್ ಇದಾದ್ಮೇಲೆ ಸ್ವಲ್ಪ ದ್ವೀಪಗಳು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿಯೂ ಸಹ ಕೆಲವು ಬುಡಕಟ್ಟು ಜನಾಂಗಗಳು ಕಂಡು ಒಂದು ಸ್ಯಾಂಟಿನೆಲ್ ಸ್ಯಾಂಟಿನೆಲ್ ಜರ್ವಾ ಜರ್ವಾ ಹೊಂಗೆ ಸ್ಯಾಂಟಿನೆಲ್ ಒಂಗೆ ಮತ್ತು ಇಲ್ಲಿ ಅಂಡಮಾನೀಸ್ ನಿಕೋಬಾರಿಸ್ ಶ್ಯಾಡಲ್ ಪೀಕ್ ಹತ್ರ ಶಾಡಲ್ ಪೀಕ್ ಹತ್ರನೂ ಸಹ ಕೆಲವು ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾರೆ ಜರ್ವಾ ಒಂಗೆ ಹೌದು ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗ ಸ್ನೇಹಿತರೆ ಏನು ಗೊತ್ತಾ ಬಹಳ ಇಂಪಾರ್ಟೆಂಟ್ ಅಂದರೆ ತ್ರೋ ಈ ಒಂದು ವಿಧದ ಮೂಲಕ ನೀವು ಪ್ರಮುಖ ಭಾರತದ ಬುಡಕಟ್ಟು ಜನಾಂಗಗಳನ್ನು ಈಸಿಯಾಗಿ ಗುರುತಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ನೋಡಿ ಹಿಮಾಚಲ ಪ್ರದೇಶ ಇದೆ ಹಿಮಾಚಲ ಪ್ರದೇಶದಿಂದ ನಾನು ಸಿಕ್ಕಿಂ ಬಂದೆ ಸಿಕ್ಕಿಮ್ದಿಂದ ಅರುಣಾಚಲ ಪ್ರದೇಶ ಬಂದೆ ಅರುಣಾಚಲ ಪ್ರದೇಶದಿಂದ ನಾಗಾಲ್ಯಾಂಡ್ ಬಂದೆ ನಾಗಾಲ್ಯಾಂಡ್ನಿಂದ ಮಣಿಪುರ ಬಂದೆ ಮಣಿಪುರದಿಂದ ಮೆಜೋರಂ ಬಂದೆ ಮೇಜೋರಂ ಟು ಮೇಘಾಲಯ ಮೇಘಾಲಯ ಟು ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಟು ಒಡಿಶಾ ಒಡಿಶಾ ಟು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ್ ಟು ತಮಿಳುನಾಡು ತಮಿಳುನಾಡು ಟು ಕೇರಳ ಕೇರಳ ಟು ಕರ್ನಾಟಕ ಕರ್ನಾಟಕ ಟು ಮಹಾರಾಷ್ಟ್ರ ಮಹಾರಾಷ್ಟ್ರ ಟು ಗುಜರಾತ್ ಗುಜರಾತ್ ಟು ರಾಜಸ್ಥಾನ್ ದೆನ್ ವಿ ವಿಲ್ ಕಮ್ ಟು ಮಧ್ಯಪ್ರದೇಶ್ ಮಧ್ಯಪ್ರದೇಶಾದಮೇಲೆ ಛತ್ತೀಸ್ಗಢ ಛತ್ತೀಸ್ಗಢ ಆದಮೇಲೆ ಜಾರ್ಖಂಡ್ ಇಲ್ಲಿ ಆದಮೇಲೆ ನಾವು ಟೋಟಲ್ ಆಗಿ ಲಾಸ್ಟ್ ಅಂಡಮಾನ್ ನಿಕೋಬಾರ್ದಲ್ಲಿ ನಾವೇನು ಏನು ಬುಡಕಟ್ಟು ಜನಾಂಗಗಳನ್ನು ನೋಡಿದೀವಿ ಈ ಒಂದು ಮೆಥಡಲ್ಲಿ ಏನಾದರೂ ನೀವು ಬುಡಕಟ್ಟು ಜನಾಂಗಗಳನ್ನು ಈಸಿಯಾಗಿ ಗುರುತಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಮೆಥಡಲ್ಲಿ ಗುರುತಿಸಿ ಈ ಮೆಥಡದಲ್ಲಿ ಪ್ರತಿಯೊಂದು ವಿಷಯ ಇದೇ ಮೆಥಡದಲ್ಲಿ ಗುರುತಿಸ್ತಾ ಹೋಗಿ ನಿಮಗೆ ಆಗುತ್ತೆ ನೆನ್ಪಿಟ್ಟುಗಳು ಸಹ ಸಾಧ್ಯ ನಾನು ನಿಮ್ಮ ಮಂಜುನಾಥ್ ಧನ್ಯವಾದ